ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಒಬ್ರು ಹಿರಿಯ ಅಧಿಕಾರಿ ಹತ್ತು ಸಾವಿರ ರೂಪಾಯಿಗೋಸ್ಕರ ಅವರನ್ನು ಕಣ್ಣು ಮುಂದೆ ಇನ್ನೇನು ಮುಳುಗ್ತಾರೆ ಒಂದೆರಡು ಕ್ಷಣ ಲೇಟ್ ಆದ್ರೂ ಕೂಡ ಇವರು ಪ್ರಾಣ ಪಕ್ಷಿ ಹಾರು ಹೋಗತ್ತೆ ಅಂತ ಗೊತ್ತಾದ ಮೇಲೂ ಮುಳುಗು ತಜ್ಞರು ಎಕ್ಸ್ಪರ್ಟ್ಸ್ ಅಲ್ಲೇ ಇದ್ದುಕೊಂಡು ಸ್ಪಾಟ್ ಅಲ್ಲಿ ಇದ್ದುಕೊಂಡು ಕೈ ಬಿಟ್ಟು ಬಿಟ್ರ ಇದೊಂದು ಘಟನೆ ಈಗ ಮೈ ಅನ್ನಿಸ್ತಾ ಇದೆ ಅತ್ಯಂತ ದಾರುಣವಾದ ಘಟನೆಯೊಂದು ಕಂಗಾಲಾಗುವಂತೆ ಮಾಡಿದೆ ಹಣಕ್ಕಾಗಿ ಹಿಂಗುವಾಗುತ್ತಾ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಅನ್ನೋದು ಒಂದು ಕಡೆ ಆದರೆ ಫೋಟೋ ಹುಚ್ಚು ಏನೇನು ಮಾಡಬಹುದು ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಈ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಮೈ ಅನ್ನಿಸುವಂಥ ಘಟನೆ ಇದು ಅದಕ್ಕೆ ಹೇಳಿತು ಆರಂಭದಲ್ಲಿ ಯಾವ ರೀತಿ ಒಬ್ಬ ಅಧಿಕಾರಿಯ ಅಂತ್ಯ ಆಗಿದೆ ಅಂದರೆ ಅದು ಕೂಡ ಹತ್ತು ಸಾವಿರ ಆ ಕ್ಷಣಕ್ಕೆ ಫೋನ್ಪೇ ಆಗಿಬಿಟ್ಟಿದ್ರೆ ಅವ್ರ ಜೀವ ಉಳಿತಿತ್ತಂತೆ ಅವರ ಜೊತೆಗಿದ್ದವರು ಹೇಳ್ತಿರೋದೀಗ ಸ್ನೇಹಿತರೆ ಹೇಳ್ತಿರೋದು ಫೋನ್ಪೇ ತಕ್ಷಣಕ್ಕೆ ಆಗದೆ ನೆಟ್ ಟ್ರಾನ್ಸಾಕ್ಷನ್ ಏನೋ ಪ್ರಾಬ್ಲಮ್ ಆಗಿ ಅವ್ರ ಜೀವನೇ ಹೋಗ್ಬಿಡ್ತು ದುಡ್ಡು ಸಿಗಲಿಲ್ಲ ಕೈಗೆ ಅಂತ ಕಣ್ಣು ಮುಂದೆ ಮುಳುಗ್ತಾ ಇದ್ದ ವ್ಯಕ್ತಿಯನ್ನು ಬದುಕಿಸ್ದೇ ಹೋದ್ಬಿಟ್ರಲ್ಲ ಏನು ಮನುಷ್ಯರಪ್ಪ ಅಂತ ಈಗ ಆ ಸ್ನೇಹಿತರು ಹೇಳ್ತಿದ್ದಾರೆ ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಆದಿತ್ಯವರ್ಧನ್ ಸಿಂಗ್ ಅಂತ ಒಬ್ರು ಅಧಿಕಾರಿ ಸೀನಿಯರ್ ಅಧಿಕಾರಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿನ ಅವರು ಕೆಲಸ ಮಾಡ್ತಾ ಇದ್ರು ಅವರು ಇತ್ತೀಚೆಗಷ್ಟೇ ಯು ಅಲ್ಲಿ ಅವ್ರನ್ನ ಪೋಸ್ಟ್ ಮಾಡಲಾಗಿತ್ತು ಗಂಗಾ ನದಿ ಉಕ್ಕ ಹರಿತಿದೆ ಬಹುತೇಕ ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಲ್ಲ ಮಳೆ ಭರ್ಜರಿಯಾಗಿ ಬಿದ್ದು ಯಾವ ರೀತಿ ಆಗಿದೆ ಅಂತ ಗಂಗೆಯಲ್ಲಿ ಅರ್ಘ್ಯ ಬಿಡೋಕೆ ಹೋಗಿದ್ದಾರೆ ಆದಿತ್ಯವರ್ಧನ್ ಸಿಂಗ್ ಅವ್ರು ತುಂಬಾ ಒಳ್ಳೆ ಸ್ವಿಮ್ಮರ್ ಅಂತೆ ಆದಿತ್ಯವರ್ಧನ್ ಸಿಂಗ್ ತುಂಬಾ ಚೆನ್ನಾಗಿ ಸ್ವಿಮ್ ಮಾಡ್ತಾರೆ ನದಿ ಸಮುದ್ರದಲ್ಲಿ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಹಂಗಾಗಿ ಒಂದ್ಚೂರ್ ಒಂಚೂರು ಮುಂದೆ ಹೋಗ್ತಾರೆ ಫೋಟೋ ಬೇಕು ಉಕ್ಕಿ ಹರಿತಿರೋ ಅದು ಆದ್ರೂ ರಿಸ್ಕ್ ಅವ್ರು ಯಾಕಂದ್ರೆ ಸ್ವಿಮ್ಮಿಂಗ್ ಬರುತ್ತಲ್ಲ ತನಗೆ ಏನ್ ಹೆದರಿಕೆ ನನ್ಗೆ ಅಂತ ಮುಂದೆ ಮುಂದೆ ಹೋಗ್ತಾರೆ ಫೋಟೋ ಕ್ಲಿಕ್ ಮಾಡೋದಕ್ಕೆ ಸ್ನೇಹಿತರಿಗೆ ಹೇಳಿರ್ತಾರೆ ಅರ್ಘ್ಯ ಬಿಡ್ತಾ ಇರುವಂತಹ ಒಂದು ಒಳ್ಳೆ ಫೋಟೋ ಬೇಕು ಅಂತ ಚೂರ್ಚೂರೇ ಮುಂದೆ ಹೋಗಿ ಸುಳಿಯಲ್ಲಿ ಸಿಕ್ಕಾಕ್ಕೊಂಡ್ಬಿಡ್ತಾರೆ ಅವ್ರಿಗೆ ಅದರ ಸುಳಿವು ಕೂಡ ಇರಲಿಲ್ಲ ಈ ರೀತಿ ಇರಬಹುದು ಸೆಳೆತ ಒಳಗಡೆ ಅಂತ ಸ್ವಿಮ್ಮರ್ ನಾನು ಅಂತ ಧೈರ್ಯದಲ್ಲಿ ಹೋಗ್ತಾರೆ ಸೆಳೆತ ಹೆಂಗೆ ಎಳ್ಕೊಳುತ್ತೆ ಅವ್ರನ್ನ ಅಂದರೆ ಹೇಗೋ ಕುತ್ತಿಗೆ ತನಕ ಎದ್ದೆದ್ದು ಕಾಪಾಡಿ ಅಂತ ಕೂಗ್ತಾ ಇರ್ತಾರೆ ಅಲ್ಲೇ ಮುಳುಗು ತಜ್ಞರಿರ್ತಾರೆ ಅವ್ರ ಅದೃಷ್ಟನೋ ಇದು ದುರಾದೃಷ್ಟನೋ ಗೊತ್ತಿಲ್ಲ ನೋಡಿ ಅಲ್ಲೇ ಮುಳುಗು ತಜ್ಞರಿರ್ತಾರೆ ಹೆಲ್ಪ್ಗಾಗಿ ಸ್ನೇಹಿತರೆಲ್ಲ ಅವರ ಮೊರೆ ಹೋಗ್ತಾರೆ ಹತ್ತು ಸಾವಿರ ಕೊಡಿ ಅಂತಾರಂತೆ ಅವರು ಈಗ ಸ್ನೇಹಿತರ ಜೊತೆಗಿದ್ದವ್ರು ಹೇಳ್ತಿರೋದು ಹತ್ತು ಸಾವಿರ ಕೊಡದೇ ಇದ್ರೆ ನಾವು ಹೋಗಲ್ಲ ಅಂತಾರಂತೆ ಕೊನೆಗೆ ನಮ್ಮ ಹತ್ರ ಕ್ಯಾಶ್ ಇಲ್ಲ ಯಾರು ಹತ್ತು ಸಾವಿರ ಕ್ಯಾಶ್ ಈ ಕಾಲದಲ್ಲಿ ಯಾರೂ ಕೈಯಲ್ಲಿ ಇಟ್ಕೊಂಡಿರಲ್ಲ ಆಯಿತು ಫೋನ್ಪೇ ಮಾಡಿ ಗೂಗಲ್ ಪೇ ಮಾಡಿ ಏನೋ ಒಂದು ಒಟ್ಟಿನಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಕೇಳ್ತಾರೆ ತಕ್ಷಣಕ್ಕಾಗಲ್ಲ ಒಂದೊಂದು ಸಲ ಅಂಥ ಟೈಮಲ್ಲಿ ಕೈ ಕೊಡೋದು ಹೆಚ್ಚು ಫೋನ್ಪೇ ಹೇಳೋಕ್ಕಾಗಲ್ವಲ್ಲ ಆ ಟೈಮಲ್ಲಿ ಆಗೋದೇ ಇಲ್ಲ ಕೊನೆಗೆ ಅದು ಆಗೋ ತನಕ ಆ ವ್ಯಕ್ತಿ ಸತ್ತೇ ಹೋಗಿದ್ದಾರೆ ಮುಳುಗು ಹೋಗ್ಬಿಟ್ಟಿದ್ದಾರೆ ಅವರು ಎಲ್ಲಿದ್ದಾರೆ ಅಂತೀಗ ಅಂದರೆ ದೇಹ ಹುಡುಕೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಸಾಹಸ ಮಾಡಬೇಕಾಗಿದೆ ಯಾಕಂದರೆ ಆ ಥರ ನೀರು ಉಕ್ಕು ಹರಿತಿರೋ ಕಡೆ ಎಲ್ಲಿ ಅಂತ ಹುಡುಕ್ತಾರೆ ಅವರು ಎರಡು ಮೂರು ದಿನಗಳಿಂದ ಕಾರ್ಯಾಚರಣೆ ಅಂತಿಂಥದ್ದೆಲ್ಲ ನಡೆದಿರೋದು ಹಾಗಾದ್ರೆ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ವಾ ಈ ಘಟನೆ ನೋಡಿ ಮೈ ಅನಿಸ್ಬಿಟ್ಟಿದೆ ಕಣ್ಣು ಮುಂದೆ ದುಡ್ಡಿನ ವಿಷಯ ಬಿಟ್ಟು ಹಾಕಿ ಯಾರಿಗಾದ್ರೂ ಸ್ವಿಮ್ಮಿಂಗ್ ಬರ್ದೇ ಇರೋರಾದ್ರೂ ಏನಾದರೂ ಪ್ರಯತ್ನ ಮಾಡಿರ್ತಿದ್ರೇನೋ ಅಂಥದ್ರಲ್ಲಿ ಮುಳುಗು ತಜ್ಞರಿದ್ದುಕೊಂಡು ತಂಡ ಇದ್ದುಕೊಂಡು ಏನು ಮಾಡದೆ ಕೈ ಬಿಟ್ಟು ಬಿಟ್ರಲ್ಲ ಅನ್ನೋದು ಮಾತ್ರ ನಿಜಕ್ಕೂ ಆಘಾತಗಾರಿ ಇದು ಅಲ್ಲಿನ ಪೊಲೀಸರು ಹೇಳ್ತಾ ಇರೋದೆಷ್ಟು ಅದ್ರ ಬಗ್ಗೆ ಇನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂಥದ್ದೇನಾದ್ರು ನಿಜವಾಗ್ಲೂ ಆಗಿದ್ರೆ ಅವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ತೀವಿ ಸದ್ಯದ ಮಾಹಿತಿ ಪ್ರಕಾರ ಈ ಥರ ಅರ್ಘ್ಯ ಬಿಡೋಕೆ ಅವ್ರು ಮುಂದೆ ಹೋಗಿದ್ದಾರೆ ಫೋಟೋಗಾಗಿ ಆಗ ಸೆಳೆತ ತಡ್ಕೊಳ್ಳೋದಕ್ಕಾಗದೆ ಅವ್ರನ್ನ ಎಳ್ಕೊಂಡಿದೆ ಸ್ವಿಮ್ಮಿಂಗ್ ಗಿಮ್ಮಿಂಗ್ ಏನು ಕಂಟ್ರೋಲ್ ಮಾಡೋದಕ್ಕೆ ಆಗಿಲ್ಲ ಅಂತ ಪ್ರೈಮರಿ ರಿಪೋರ್ಟ್ ಅಂತ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಈ ಘಟನೆಯಿಂದ ಒಂದಂತೂ ಜನ ಅರ್ಥ ಮಾಡ್ಕೊಳ್ಬೇಕು ಎಷ್ಟೇ ಒಳ್ಳೆ ಸ್ವಿಮ್ಮರ್ ಆಗಿದ್ದರೂ ದಯವಿಟ್ಟು ರಿಸ್ಕ್ ತಗೊಳ್ಬೇಡಿ ಇಂತಹ ಸೆಳೆತಾ ಇರೋ ಕಡೆ ಹೋಗ್ರು ಏನೋ ನಾನು ಸಾಹಸ ಮಾಡ್ತೀನಿ ಅಂತನೋ ಫೋಟೋ ತೆಗೆಸ್ಕೊಳ್ತೀನಿ ಅಂತನೋ ರಿಸ್ಕ್ ತಗೊಳ್ಳೇಬೇಡಿ ಯಾರನ್ನೂ ನಂಬಿಕೊಂಡು ಹೋಗಬೇಡಿ ನೀವು ನಿಮ್ಮನ್ನು ನೀವು ನಂಬೋ ಹಾಗಿಲ್ಲ ಅಂತ ಆಯ್ತಲ್ವಾ ಒಳ್ಳೆ ಸ್ವಿಮ್ಮರು ಅಂದರೂ ನಂಬೋ ಹಾಗಿಲ್ಲ ಪ್ರಕೃತಿಯ ಎರಡು ಮುಖ ಅದು ಸೌಂದರ್ಯ ಒಂದು ಕಡೆ ಕ್ರೌರ್ಯ ಒಂದು ಕಡೆ ಅದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಟ್ನಲ್ಲಿ ಈ ಘಟನೆ ಬಗ್ಗೆ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಹತ್ತು ಸಾವಿರಕ್ಕೆ ಕಣ್ಣು ಮುಂದೆ ಮುಳುಗ್ತಿದ್ದ ವ್ಯಕ್ತಿ ಬದುಕಿಸ್ಕೊಳ್ಳೋಕಾಗಲಿಲ್ವಲ್ಲ ಎಂಥ ಜನ ಅನ್ನೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು